ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಶ್ರೀ ಅರಗ ಜ್ಞಾನೇಂದ್ರ ಅವರು ಸಿಕ್ಕಿದ್ದಾರೆ. ಸಾಕಷ್ಟು ವಿಧಾನಸಭಾ ಚುನಾವಣೆ ಇವತ್ತು ಎರಡನೇ ದಿವಸ ಕಾಲಿಟ್ಟಿದೆ. ಇವತ್ತಾನೆ ವಿಧಾನ ಪರಿಷತ್ ಚುನಾವಣೆ ಸಹ ಫಲಿತಾಂಶ ಬಂದಿದೆ. ಸರ್ ನಮಸ್ಕಾರ. ತಾವು ಎರಡನೇ ದಿನಕ್ಕೆ ಅಧಿವೇಶನದಲ್ಲಿ ಇದು ಮಾಡಿದ ಸಾಕಷ್ಟು ಇಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸ್ತಾ ಇದ್ದ ಹೇಗನ್ನಿಸ್ತಾ ಇದೆ ಸರ್? ಸರ್, ನಾನು ಹೇಳಿದೆ, ಜನತಂತ್ರ ವ್ಯವಸ್ಥೆಯಲ್ಲಿ ಜನ ಸರ್ಕಾರನ ಭೇಟಿ ಮಾಡಲಿಕ್ಕೆ ಸರ್ಕಾರದ ಹತ್ರ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಲಿಕ್ಕೆ ಅವಕಾಶ ಆಗಬೇಕು. ಬೆಳಗಾವಿನ ಈ ತುದಿಯಿಂದ ಬೆಂಗಳೂರಿಗೆ ಬರೋದು ಜನಕ್ಕೆ ಕಷ್ಟ ಆಗ್ತಿತ್ತು. ಹೀಗಾಗಿ ಇಲ್ಲಿ ವಿಧಾನಸೌಧದ ಕಟ್ಟಡ ಕಟ್ಟಿ ಇಲ್ಲಿ ವಿಧಾನಸಭೆ ನಡೆಸಲಿಕ್ಕೆ ಪ್ರಾರಂಭ ಆದ ಮೇಲೆ ಈ ಭಾಗದ ಸಾಮಾನ್ಯ ಜನ ತಮ್ಮ ಅಹವಾಲನ್ನು ಹೇಳ್ಕೊಳ್ಳಲಿಕ್ಕೆ, ಸರ್ಕಾರಕ್ಕೆ ತಮ್ಮ ಸಂಕಷ್ಟಗಳನ್ನು ತೋಡ್ಕೊಳ್ಳಲಿಕ್ಕೆ ತುಂಬ ಅನುಕೂಲ ಆಗಿದೆ. ಜನತಂತ್ರದ ವ್ಯವಸ್ಥೆಯಲ್ಲಿ ಇದು ಅನಿವಾರ್ಯ. ಹಾಗಾಗಿ ಇಲ್ಲಿ ಎಲ್ಲ ಕಡೆ ಈ ಭಾಗದಲ್ಲಿ ಒಂಥರ ಬೆಂಗಳೂರಿನಲ್ಲಿ ಎಲ್ಲರೂ ಹೇಳ್ತಾರೆ, ಬೆಳಗಾವಿ ಅಧಿವೇಶನ ಅಂದರೆ ಅದು ಪ್ರತಿಭಟನೆ ಅಧಿವೇಶನ ಅಂತ. ಪ್ರತಿಭಟನೆ ಅಲ್ಲ, ಜನರ ಅಹವಾಲನ್ನು ಹೇಳುವಂಥದ್ದು. ಖಂಡಿತವಾಗೂ ಒಳ್ಳೆಯದು, ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಈ ಕಾರಣಕ್ಕಾಗಿ ಇಡೀ ಸರ್ಕಾರ ಇಲ್ಲಿ ಬಂದಿದೆ, ಅಧಿಕಾರಿಗಳು ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಎಷ್ಟನ್ನು ಅನುಕೂಲ ಮಾಡಿಕೊಡ್ಬೋದು ಮಾಡ್ತೀವಿ. ಸರ್, ಮತಾಂತರ ಕಾಯ್ದೆ ನಿಷೇಧ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಇದಾಗ್ತಾ ಇದೆ ಸರ್, ಅದ್ರ ಬಗ್ಗೆ ಏನಿಲ್ಲ ಸರ್, ಚರ್ಚೆ ಆಗುವಂಥದ್ದು ಏನಿಲ್ಲ. ಸಂವಿಧಾನದ 25ನೇ ವಿಧಿಯ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸ್ವತಂತ್ರ. ಹಾಗೆಯೇ ಇನ್ನೊಂದು ಅವಕಾಶ ಇದೆ, ಆಮಿಷ ಒಡ್ಡಿ ಬಲವಂತವಾಗಿ ಮತಾಂತರ ಮಾಡುವಂಥದ್ದು ತಪ್ಪು ಅಂತ ಇದೆ. ಹಾಗೆ ತಪ್ಪು ಮಾಡ್ತಾ ಇರೋರ ಮೇಲೆ ಶಿಕ್ಷೆ ಏನು ಅನ್ನೋದಕ್ಕೆ ಎಲ್ಲೂ ಇರಲಿಲ್ಲ. ಹಾಗಾಗಿ ಪೆನಲ್ ಕ್ಲಾಸನ್ನು ನಾವು ಹಾಕಿ ಒಂದು ಬಿಲ್ಲನ್ನು ಈಗ ಈ ಸಂದರ್ಭದಲ್ಲಿ ತರ್ತಾ ಇದ್ದೀವಿ. ಎಲ್ಲ ಧರ್ಮ ಯಾವ ಧರ್ಮದ ವಿರುದ್ಧ ಅಲ್ಲ, ಎಲ್ಲ ಧರ್ಮಗಳು ಶಾಂತಿಯಿಂದ ಸೌಹಾರ್ದಯುತವಾಗಿ ಇಲ್ಲಿ ಇರಬೇಕು ಅಂತೇಳಿ, ಯಾವುದೋ ಧರ್ಮಕ್ಕೆ ಏನೋ ಆತಂಕ ಅಂತ ಹೇಳುವಂಥದ್ದು ಏನೂ ಇಲ್ಲ. ಯಾವ ಭಯನೂ ಬೇಡ, ಯಾವ ಆತಂಕವೂ ಬೇಡ. ಬಿಲ್ಲು ಎಲ್ಲರ ಪರವಾಗಿರ್ತದೆ. ಬಿಲ್ಲು ಈ ದೇಶದ ಸಂಸ್ಕೃತಿ, ಈ ದೇಶದ ಧರ್ಮ ಎಲ್ಲವನ್ನೂ ಕೂಡ ಉಳಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಬಿಲ್ಲನ್ನು ನಾವು ತರ್ತಾ ಇದ್ದೀವಿ. ಸರ್, ತಾವು ಗೃಹ ಸಚಿವರಾದ ಮೇಲೆ ಒಂದು ರೀತಿ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಇದು ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಿದ್ದೀರಿ? ಸರ್, ಮಾಡಬೇಕು, ಜನಸ್ನೇಹಿಯಾಗಿರಬೇಕು. ಯಾರಿಗೆ ಕ್ರಿಮಿನಲ್ಗಳು ದುಷ್ಟರು ಯಾರಿದ್ದಾರೆ ಅವರಿಗೆ ನಮ್ಮ ಪೊಲೀಸರು ಟೆರರ್ ಆಗಿರಬೇಕು. ಯಾರು ಕಾನೂನನ್ನು ಗೌರವಿಸ್ತಾರೆ ಅವರಿಗೆ ನಮ್ಮ ಪೊಲೀಸರು ಗೌರವ ಕೊಡ್ತಾರೆ. ಯಾರು ಕಾನೂನನ್ನು ವಿರೋಧಿಸ್ಕೊಂಡು ಈ ನೆಲದ ಕಾನೂನಿಗೂ ನನಗೂ ಸಂಬಂಧ ಇಲ್ಲ ಅಂತೇಳಿ ವರ್ತನೆ ಮಾಡ್ತಾರೆ ಅವ್ರನ್ನ ಹಿಡಿಯೋದು, ಶಿಕ್ಷೆ ಕೊಡುವಂಥದ್ದು ಮತ್ತು ಈ ನೆಲದ ಕಾನೂನನ್ನು ಸರಿದಾರಿಯಲ್ಲಿ ಮಾಡೋದು ನಮ್ಮ ಪೊಲೀಸರ ಕರ್ತವ್ಯ, ಅದನ್ನು ಮಾಡ್ತಾರೆ. ಇದಕ್ಕೆ ಜನ ವಿರೋಧಿ ಇಲ್ಲ, ಜನಸ್ನೇಹಿಯಾಗಿ. ಇವಿಷ್ಟು ವಟ್ಟಾರಕ್ಷಕರೇ ಗೊತ್ತಾಯ್ತಲ್ಲ, ಏನು ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಅರಗ ಜ್ಞಾನೇಂದ್ರ ಅವರ ರೂಪಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.